ಕುಲವಧು ಕುಲವಧು ಗೌರವ್ ವಚನ ಹೇಗಿದ್ದಾಳ? ಪರವಾಗಿಲ್ಲ ದಾದಾಜಿ, ಇಂಜೆಕ್ಷನ್ ಕೊಟ್ಟಿದ್ದಾರೆ, ಸರಿ ಹೋಗ್ತಾಳೆ, ನಾರ್ಮಲ್ ಆಗಿದ್ದಾಳೆ ಅಂತ ಹೇಳಿದ್ರು. ಹಾ, ನಾರ್ಮಲ್ ಆಗೇ ಇದ್ಲು, ಎಲ್ಲರೂ ನಾರ್ಮಲ್ ಆಗೇ ಇದ್ವಿ. ಆದ್ರೆ ನಿಮ್ಮ ಬಿ ಪಿ ಹೈ ಮಾಡಿದ್ದು, ಎಲ್ರು ಟೆನ್ಷನ್ ಮಾಡ್ಕೊಳ್ಳೋ ಹಾಗೆ ಮಾಡಿದ್ದು ನೀವಿಬ್ರು ಅಣ್ಣ ತಮ್ಮಂದ್ರು. ಅಲ್ರ ಅವನನ್ನು ಕರೆದು ಅವಶ್ಯಕ ಏನಿತ್ತು ಅಂತ? ಅಲ್ಲ, ಮನೆಯಲ್ಲಿ ಹಿರಿಯರು ಅಂತ ನಾವಿದ್ದೀವಿ, ನಮ್ಮನ್ನ ಒಂದು ಮಾತು ಕೇಳ್ಬೇಕು ಅನ್ನೋ ಜ್ಞಾನ ಇಲ್ಲ ನಿಮ್ಗೆ? ಮುಳ್ಳಿನ ಗಿಡದ ಮೇಲೆ ಕೂತ್ಕೊಳ್ಳೋದನ್ನ ಬುದ್ಧಿವಂತಿಕೆ ಅಂತ ಯಾರು ಹೇಳೋದಿಲ್ರಪ್ಪ. ಸಾರಿ ದಾದಾಜಿ, ನಿಖಿಲ್ನ ಕರೆಸ್ಬೇಕು ಅನ್ನೋದು ನನ್ನ ಐಡಿಯಾ ಆಗಿತ್ತು, ಇದರಲ್ಲಿ ಅಣ್ಣನ ಪಾತ್ರ ಏನೂ ಇಲ್ಲ. ಅದ್ಯಾಕೋ ಆರೋಪನ ನೀನೊಬ್ನೇ ಹೊತ್ಕೋತಿದ್ಯ? ಅವನ್ನ ಇನ್ವೈಟ್ ಮಾಡಿದ್ದು ನಾನೇ, ನಾವು ಮಾಡಿದ್ರಲ್ಲಿ ಯಾವ ತಪ್ಪು ಇಲ್ಲ. ವೇದ್ ಏನು ಹೇಳ್ತಿದ್ಯಾ? ದಾದಾಜಿ ಅಣ್ಣ ಹೇಳ್ತಿದ್ದು ತಪ್ಪು ಅಂತ ಹೇಳ್ತಿದ್ಯಾ? ತಪ್ಪು ಅಂತ ಹೇಳ್ತಿಲ್ಲ ಚಿಕ್ಕಪ್ಪ, ವಿಷಯನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ನಾವು ಮಾಡಿದ್ದು ಸರಿಯಾಗೇ ಇದೆ. ನಮಗೆ ಸ್ವಲ್ಪ ಕಷ್ಟ ಆಗಿರ್ಬೋದು, ಆದರೆ ಮುಂದೆ ಇದರಿಂದ ಅನುಕೂಲನೇ ಆಗುತ್ತೆ. ಏನು ಏನು ಅನುಕೂಲ ಆಗೋದು ಅಪ್ಪ? ಅವನಿಗೆ ನಮ್ಮ ಕುಟುಂಬದ ಬಗ್ಗೆ ಕೀಳು ಅಭಿಪ್ರಾಯ ಇದೆ, ನಮ್ಮ ಫ್ಯಾಮಿಲಿನ ಹೊಡೆದು ಬಿಡ್ತೀನಿ ಏನೋ ಅಹಂಕಾರದಲ್ಲಿದ್ದಾನೆ. ಅದಕ್ಕೆ ಅವನಿಗೆ ನಾವು ಅಂದ್ರೇನು, ನಮ್ಮ ಫ್ಯಾಮಿಲಿ ಅಂದ್ರೇನು, ನಮ್ಮ ಕುಟುಂಬದ ಒಗ್ಗಟ್ಟು ಅಂದ್ರೇನು, ಇದನ್ನೆಲ್ಲ ಅರ್ಥ ಮಾಡಿಸ್ಬೇಕಾಗಿತ್ತು, ಅರ್ಥ ಮಾಡಿಸಿದ್ವಿ ಕೂಡ. ವೇದ, ಕುಟುಂಬದ ಒಗ್ಗಟ್ಟು ಪ್ರೀತಿ ಪ್ರದರ್ಶನಕ್ಕಿಡೋ ವಸ್ತು ಅಲ್ಲ ಕಣೋ, ಅದನ್ನ ಅವನು ಹೇಳಿ ನಾವು ಕಿರೀಟ ತಗ್ಗಿಸ್ಕೋಬೇಕಾಗಿಲ್ಲ. ಪ್ರೀತಿ ವಿಶ್ವಾಸ ನಂಬಿಕೆ ನಮ್ಮ ಮನಸ್ಸಿನಲ್ಲಿ ಇರ್ಬೇಕು ಕಣೋ, ಅದನ್ನ ಪ್ರದರ್ಶನಕ್ಕಿಟ್ರೆ ನಾಟಕ ಅಂತಾರೆ. ನೀನ್ ಯಾವತ್ತಿಂದ ಆ ದುಷ್ಟ ಅಂತಾರೆ ಯೋಚನೆ ಮಾಡಕ್ ಶುರು ಮಾಡಿದ್ಯಾ? ಮಗುನ ಧನ್ಯನ್ ಕೈ ಕೊಡಿ. ಕೊಡಲ್ಲ ರೀ, ಕೊಡಲ್ಲ. ನನ್ ಮೊಮ್ಮಗಳು ಮಗು ಮಗು ಅಂತ ಕನ್ವರ್ಸ್ತಾ ಇದ್ದಾಳೆ. ಮಗು ಅವಳ ಮಡ್ಲಲ್ಲೇ ಇರ್ಬೇಕು, ಇವಳ ಮಡ್ಲಲ್ಲ. ಇವಳ ಮಡ್ಲಿಗೆ ಬಂದ ಮಗು ಉಳಿದಿಲ್ಲ, ಉಳಿಯೋದು ಇಲ್ಲ. ಕಮಲಮ್ಮ, ನನ್ ಮಗು ದೂರ ಆಗಿಲ್ಲ ಕಾಕಿ, ನನ್ ಮಗು ಬದುಕಿದೆ. ನೀವು ನಿಮ್ಮ ಮನೆಯಲ್ಲಿ